ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಆಂತರಿಕ ಶತ್ರು ನಿವಾರಣೆ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಈ ಒಂದು ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ವಾರ ಈ ಉಪಾಯವನ್ನು ಮಾಡಬೇಕು ಮತ್ತು ಯಾವ ಸಮಯದಿಂದ ಯಾವ ಸಮಯದವರೆಗೂ ಈ ಉಪಾಯವನ್ನು ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಅದ್ಭುತವಾದಂಥ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಆಂತರಿಕ ಶತ್ರುಗಳು ಮೋಸ ಮಾಡುತ್ತಿದ್ದರೆ ಮತ್ತು ನಂಬಿ ಮೋಸ ಆಗಿದ್ದರೆ ಇದಕ್ಕೆ ಅದ್ಭುತ ಉಪಾಯ, ಇಂತಹ ಒಂದು ಸಮಸ್ಯೆಗೆ ಅದ್ಭುತವಾದಂಥ ಉಪಾಯ ಅಂತಲೇ ಹೇಳಬಹುದು. ಈ ಒಂದು ಉಪಾಯ ಮಾಡುವುದಕ್ಕೆ ಯಾವುದೇ ಒಂದು ನಿಯಮ ನಿಬಂಧನೆ ಏನಿಲ್ಲ. ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದ್ರೆ ಪರಿಪೂರ್ಣವಾದಂತಹ ಪ್ರತಿಫಲ ಸಿಗುತ್ತದೆ ಅಂತಲೇ ಹೇಳ್ಬೋದು. ಆಂತರಿಕವಾಗಿ ಮೋಸ ಮಾಡುತ್ತಾರೆ ಅಂದರೆ ಕುಟುಂಬ ಮತ್ತು ಸ್ನೇಹಿತರು, ವ್ಯಾಪಾರಸ್ಥರು ಇಬ್ಬಂದಿ ಉಂಟಾಗಿದ್ದಾರೆ ಅಂದರೆ ಆಂತರಿಕವಾಗಿ ಕುಟುಂಬದಲ್ಲೇ ಆಗಿರ್ಬೋದು, ಸ್ನೇಹಿತರು ವ್ಯಾಪಾರಸ್ಥರು ಇಬ್ಬಂದಿ ಉಂಟಾಗಿದ್ದಾರೆ ಮತ್ತು ಸಹಾಯ ಮಾಡುತ್ತೀವಿ ಅಂತ ಬಂದು ಸಹಾಯ ಮಾಡದಲ್ಲೇ ಇದ್ದಂತಹ ಒಂದು ಸಮಸ್ಯೆಯನ್ನು ಆಂತರಿಕ ಸಮಸ್ಯೆ ಅಂತಲೇ, ಆಂತರಿಕ ಶತ್ರು ಅಂತಲೇ ಹೇಳ್ಬೋದು. ಈ ಒಂದು ಉಪಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ ಹರಳಿ ಎಲೆ ಮತ್ತು ಜಾಕಾಯಿ, ಅರಿಶಿಣದ ಬೋಟು ಮತ್ತು ಬೆಲ್ಲ, ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ಅನೇಕ ಕಾಲದ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ. ಅನೇಕ ಕಾಲದಿಂದ ಸಮಸ್ಯೆ ನಾವು ಎದುರಿಸುತ್ತಿದ್ದರೆ ಆ ಒಂದು ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ಈ ಉಪಾಯ ಮಾಡೋದ್ರಿಂದ. ಪದಾರ್ಥ ಟೈಮು ಒಂದು ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ನಾವು ಉಪಾಯ ಮಾಡಬೇಕಂದ್ರೂ, ಯಾವುದೇ ಒಂದು ತಂತ್ರ ಮಂತ್ರ ಪ್ರಯೋಗ ಮಾಡಬೇಕಂದ್ರೂ, ಯಾವುದೇ ಒಂದು ಕೆಲಸ ಮಾಡಕ್ಕೂ ಆ ಒಂದು ಪದಾರ್ಥ ಇದ್ರೆ ಪದಾರ್ಥ ಮತ್ತು ಸಮಯ ವಸ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಅಂತಲೇ ಹೇಳ್ಬೋದು. ಸೋಮವಾರ ಮಾತ್ರ ಮಾಡಬೇಕು, ಸೋಮವಾರ ಬಿಟ್ಟು ಬೇರೆ ದಿನ ಮಾಡಬಾರ್ದು. ಬೆಳಗ್ಗೆ 6 ಸಂಜೆ 6 ಮಾಡ್ಬೋದು. ಬೆಳಗ್ಗೆ 6 ಸಂಜೆ 6 ಮಾಡಬಾರ್ದು. ಆಂತರಿಕ ಶತ್ರುಗಳು ನಿರ್ಮೂಲನೆ ಇದು ಬಹಳ ಒಳ್ಳೆಯ ಉಪಾಯವಾಗಿದೆ ಅಂತಲೇ ಹೇಳ್ಬೋದು. ಆಂತರಿಕ ಶತ್ರುಗಳ ನಿವಾರಣೆ ಇದು ಒಂದು ಒಳ್ಳೆಯ ಉಪಾಯವಾಗಿದೆ ಅಂತಲೇ ಹೇಳ್ಬೋದು. ದೇವರ ಫೋಟೋ ಮುಂದೆ ಮಾಡಬೇಕು, ದೇವರ ಫೋಟೋ ಮುಂದೆನೆ ಮಾಡಬೇಕು. ದೀಪಾರಾಧನೆ ಮಾಡಬೇಕು, ದೇವರ ಫೋಟೋ ಮುಂದೆನೆ ಮಾಡಬೇಕು, ದೀಪಾರಾಧನೆ ಮಾಡಬೇಕು ಮತ್ತು ತುದಿಯನ್ನು ಮುಂದೆ ಮಾಡಬೇಕು. ನೋಡಿ, ಈ ರೀತಿ ದೇವ್ರ ಫೋಟೋ ಮುಂದೆ ಈ ತುದಿ ಇರುತ್ತಲ್ಲ, ಈ ಹರಳಿ ಎಲೆ ತುದಿಯನ್ನು ದೇವ್ರ ಫೋಟೋ ಮುಂದೆ ಹಿಂಗೆ ಮಾಡಬೇಕು. ಹರಳಿ ಎಲೆ ಮೇಲೆ ಜಾಕಾಯಿ ಮತ್ತು ಅರಿಶಿಣದ ಬೋಟು ಎರಡನ್ನೂ ಇಡಬೇಕು. ನೋಡಿ, ಜಾಕಾಯಿ, ಇದು ಜಾಕಾಯಿ, ಓಕೆ, ಇದು ಅರಿಶಿಣದ ಬೋಟು, ಎರಡನ್ನೂ ನಾನು ಇಟ್ಟಿದ್ದೀನಿ. ಮನಸ್ಸಿನಲ್ಲಿ ಆಂತರಿಕ ಶತ್ರುಗಳ ನಿರ್ಮೂಲನವಾಗಲಿ, ಮನಸ್ಸಿನಲ್ಲಿ ದ್ವೇಷಿಸುವವರು ಸಹ ದೂರ ಆಗಲಿ, ಇಬ್ಬಂದಿ ಇದ್ದರೂ ದೂರ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಏನೇ ಒಂದು ಇಬ್ಬಂದಿ ಇದ್ರೂ ದೂರ ಆಗಲಿ, ಮನಸ್ಸಿನಲ್ಲಿ ಏನೇ ಒಂದು ಶತ್ರುಗಳು ನಿರ್ಮೂಲವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾರಾದರೂ ಸತ್ತಾಗ, ಸೂತಕ ಇದ್ದಾಗಲೂ ಮಾಡಬಾರ್ದು. ಯಾರಾದರೂ ಸತ್ತಾಗ, ಸೂತಕ ಇರುತ್ತಲ್ಲ ಮನೆಗೆ, ಅಂಥ ಟೈಮಲ್ಲೂ ಮಾಡಬಾರ್ದು. ವ್ಯಾಪಾರ, ಉದ್ಯೋಗ, ಕುಟುಂಬ, ಆಂತರಿಕ ಶತ್ರುಗಳಿದ್ದರೂ ದೂರ ಆಗಲಿ ಅಂತ ಮುಟ್ಟಿ ನಮಸ್ಕರಿಸಬೇಕು. ಅವನು ಮುಟ್ಟಿ ನಮಸ್ಕರಿಸಬೇಕು. 9 ಈ ಒಂದು ಉಪಾಯವನ್ನು ಮಾಡಬೇಕು. ಪ್ರತಿ 9 ಮಾಡಬೇಕು. ಬೆಲ್ಲ ಏನಾದರೂ ನೈವೇದ್ಯ ಮಾಡಬೇಕು. ಈ ಬೆಲ್ಲ ಇರುತ್ತಲ್ಲ, ಅಲ್ಲಿ ಎಲೆ ಜಾಕಾಯಿ ಅರಿಶಿಣದ ಬೋಟ್ ಇರುತ್ತೆ ದೇವ್ರ ಫೋಟೋ ಮುಂದೆ, ಅದು ಇಟ್ಟಿರ್ತೀವಲ್ಲ, ಎಲ್ಲ ನೈವೇದ್ಯ ಮಾಡಬೇಕು ದೇವ್ರ ಫೋಟೋಕ್ಕೆ. ನಂತರ ಆ ಹರಳಿ ಎಲೆಯನ್ನು ಕೈನಲ್ಲಿ ಇಟ್ಟುಕೊಂಡು ಶತ್ರುಗಳು, ಆಂತರಿಕ ಶತ್ರುಗಳು ಎಲ್ಲ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನೋಡಿ, ಇದು ಅರಿಶಿಣದ ಎಲೆ, ಅಲ್ಲ ಅರಿಶಿಣದ ಬೋಟು ಮತ್ತು ಜಾಕಾಯಿ ಇರುತ್ತಲ್ಲ, ಜಸ್ಟ್ ಈ ರೀತಿ ಕೈನಲ್ಲಿ ಇಟ್ಟುಕೊಂಡು ಆಂತರಿಕ ಶತ್ರುಗಳು ಯಾರೇ ಏನೇ ಇದ್ರೂ ಸಹ ಅವ್ರ ನಿರ್ಮೂಲನವಾಗಲಿ, ಅವರಿಂದ ನಮ್ಗೆ ಯಾವುದು ತೊಂದರೆ ಆಗದಿರಲಿ, ಶತ್ರುಗಳು ನಿವಾರಣೆ ಆಗಲಿ, ಶತ್ರುಗಳು ಮಿತ್ರರಾಗಲಿ, ಆಂತರಿಕ ಶತ್ರುಗಳು ಎಲ್ಲ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಂತರ ಅದನ್ನು ರೌಂಡಾಗಿ ಸುತ್ತಬೇಕು. 9 ಇದೇ ರೀತಿ ಮಾಡಬೇಕು. ಎಂತಹ ಶತ್ರುಗಳಿದ್ದರೂ ದೂರ ಆಗುತ್ತಾರೆ. ಇದನ್ನೇನು ಮಾಡಬೇಕಂದ್ರೆ ಮತ್ತೆ ಈ ರೀತಿ ರೌಂಡಾಗಿ ಸುತ್ತಿ ಇದು ಯಾರು ತುಳಿದಿಲ್ಲದಂತಹ ಜಾಗಕ್ಕೆ ಹಾಕಬೇಕು, ಅಥವಾ ಹರಳಿ ಮರದ ಬುಡಕ್ಕೆ ತಗೊಂಡೋಗಿ ನಾದ್ರೂ ಹಾಕ್ಬೋದು. ಆದಷ್ಟು ಅರಿಯೋ ನೀರು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಅರಿಯೋ ನೀರಿದ್ರೆ ಅರಿಯೋ ನೀರಿಗಾದ್ರೂ ಬಿಡ್ಬೋದು. ಅಥವಾ
ಯಾರು ತೊಳೆದಿಲ್ಲದಂಥ ಜಾಗಕ್ಕೆ ಸ್ವಲ್ಪ ಮಣ್ಣು ತೆಗೆದು ಅಲ್ಲಾದ್ರೂ ಇದನ್ನು ಮುಚ್ಚಬಹುದು. ಇದು ಒಂದು ಅದ್ಭುತವಾದಂತಹ ಆಂತರಿಕ ಶತ್ರುಗಳ ನಿವಾರಣೆ ಆಗುವಂತಹ ಉಪಾಯ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.